ಆತ್ಮೀಯ ವೀಕ್ಷಕರಿಗೆಲ್ಲರಿಗೆ ನಮಸ್ಕಾರ. ನಾನಿವತ್ತು ಕಲಾವಿದ ಶಿವಕುಮಾರ್ ಹಿರೇಮಠ್ ಅವರ ಮನೆಯಲ್ಲಿದ್ದೀನಿ. ಸಿದ್ದಾಪುರದ ಶಿವಕುಮಾರ್ ಹಿರೇಮಠ್ ಅವರು ಪ್ರತಿ ವರ್ಷ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳನ್ನು, ಗಣೇಶ ವಿಗ್ರಹಗಳನ್ನು ಅಥವಾ ಬೇರೆ ಬೇರೆ ದೇವರ ವಿಗ್ರಹಗಳನ್ನು ಮಾಡೋದರಲ್ಲಿ ಭಾಳ ಪ್ರಸಿದ್ಧರು. ಮತ್ತು ಇವರು ಮಾಡಿರುವಂಥ ಅನೇಕ ವಿಗ್ರಹಗಳಿಗೆ ಇಲ್ಲಿ ಮೊದಲ ಸ್ಥಾನ. ಫಾರ್ ಎಕ್ಸಾಂಪಲ್ಲು ಕೊಂಡ್ಲಿಯ ಜಯಮ್ಮವರು ಅತಿ ದೊಡ್ಡ ಮೂರ್ತಿಯನ್ನು ಮಾಡಿಸ್ತಾರೆ, ಮತ್ತು ಪ್ರತಿ ವರ್ಷ ಇವರೇ ಮಾಡಿಕೊಡ್ತಿದ್ದಾರೆ. ಹಾಗೆ ಶಿರಳಗಿಯಲ್ಲಿ ಕೂಡ ಸಾರ್ವಜನಿಕ ಗಣಪತಿಯನ್ನು, ದೊಡ್ಡ ಮೂರ್ತಿಯನ್ನು ಇಡ್ತಾರೆ, ಅದನ್ನು ಕೂಡ ಶಿವಕುಮಾರ್ ಅವರೇ ಮಾಡ್ತಾರೆ. ಈಗ ನಮ್ಮ ಜೊತೆಗೆ ಕಲಾವಿದ ಶಿವಕುಮಾರ್ ಅವರಿದ್ದಾರೆ. ಶಿವಕುಮಾರ್ ಸರ್, ಈಗ ಪ್ರತಿ ವರ್ಷ ಈ ದೊಡ್ಡ ದೊಡ್ಡ ಗಣಪತಿ ಮಾಡೋರು ನಿಮ್ಮನ್ನೇ ಯಾಕೆ ಹುಡ್ಕೊಂಬರ್ತಾರೆ ಅಂತ? ಸರ್, ಇದು ಟ್ರಾನ್ಸ್ಪೋರ್ಟಿಗೆಲ್ಲ ತುಂಬ ಈಸಿ ಆಗುತ್ತೆ ಸರ್. ಆ್ಯಕ್ಚುಲಿ ಇದು ಇಷ್ಟು ಅಲ್ಲಾಡಿಸಿದ್ರು ಏನಾಗೋದಿಲ್ಲ. ಈ ಥರ ಟೋಟಲಿ ಕ್ಲೇ ಸ್ಟ್ಯಾಚುನೇ ಇರ್ತದೆ ಇದು. ಸೊ ಸ್ಟ್ಯಾಂಡ್ ಸಪೋರ್ಟಿವ್ ಆಗಿ ಕ್ಲೀನಾಗಿ ಸಪೋರ್ಟ್ ಮಾಡಿರ್ತೇವೆ ಅದಕ್ಕೆ. ಸೊ ಇದಕ್ಕೆಲ್ಲ ಏನು ಬರ್ತದೆ ಅಂದರೆ ಪಂಜಗಳೆಲ್ಲ ರೆಡಿ ಮಾಡಿ ಹಾಕ್ತೇವೆ, ನ್ಯಾಚುರಲ್ ಪಂಜಗಳನ್ನು ಹೊಡಿಸ್ತೇವೆ. ಶಲ್ಯ ಆಗಿರ್ಬೋದು, ಆಭರಣಗಳಾಗಿರ್ಬೋದು, ನ್ಯಾಚುರಲ್ ಆಗಿ ಇದು ರಫ್ ಸ್ಟ್ಯಾಚು ಇವತ್ತು ಸದ್ಯ. ಇದ್ರ ಮೇಲೆ ಎಲ್ಲ ಅಪ್ಲೈ ಆಗ್ತಾ ಬರುತ್ತೆ. ಇದು ಜಸ್ಟ್ ಪ್ರೈಮರ್ ಕೋಟೆಡ್ ವೈಟ್ ಕೋಟ್ ಮಾತ್ರ ಆಗಿದೆ, ಇನ್ಮೇಲೆ ಕಲರಿಂಗ್ ಆಗ್ತದೆ. ಇದು ಅದಕ್ಕೆಲ್ಲ ಆಭರಣಗಳೆಲ್ಲ ಬರ್ತದೆ, ಮೇಲ್ಗಡೆ ಪೇಟ ಆ ಥರದ್ದೆಲ್ಲ ಆಭರಣಗಳೆಲ್ಲ ಬರ್ತದೆ, ರಿಮೂವೇಬಲ್. ಇದು ಈಗ ಪ್ರತಿ ಗಣೇಶ ಚತುರ್ಥಿ ಟೈಮ್ದಲ್ಲಿ ಪರಿಸರ ಸ್ನೇಹಿ ಗಣಪತಿಗಳನ್ನು ಮಾಡಿರಿ ಅಂತ ಹೇಳ್ತಾರೆ. ಈಗ ನೀವೊಬ್ಬರು ಕಲಾವಿದರಾಗಿ ಆ ಥರ ಪರಿಸರ ಸ್ನೇಹಿ ಗಣಪತಿಗಳನ್ನು ಹೇಗೆ ಮಾಡ್ಬೋದು, ಮತ್ತು ಅದರಿಂದ ಏನು ಉಪಯೋಗ ಅಂತ ಹೇಳ್ಬೋದಾ? ಈಗ ನಾವು ಪಿಒಪಿ ಸ್ಟ್ಯಾಚುಗಳನ್ನು ನೋಡಿದ್ರೆ ಅದು ಆಗೋದಿಲ್ಲ, ಆ ಥರ ಸಮಸ್ಯೆಗಳು ಇರ್ತದೆ. ಇದರಲ್ಲಿ ಆ ಥರ ಸಮಸ್ಯೆ ಇಲ್ಲ, 3 ಡೇಸಲ್ಲಿ ಕರಗ ಬಿಡ್ತೇವೆ ಸರ್ ಸ್ಟ್ಯಾಚು ಇದು. ಆಮೇಲೆ ಉಳ್ಕೊಳ್ಳೋದು ನಮಗೆ ಹುಲ್ಲು ಮತ್ತು ಸ್ಟ್ಯಾಂಡ್ ಮಾತ್ರ ಉಳ್ಕೊಳ್ಳುತ್ತೆ, ಅದನ್ನ ತಕ್ಕೊಂಬಿಡ್ತೇವೆ ನಾವು. ಪ್ರತಿ ವರ್ಷ ಒಂದೇ ಸ್ಟ್ಯಾಂಡನ್ನೇ ಬಳಸೋದು. ಈ ಗಣಪತಿಗೆ ನಾವು ಸ್ಟ್ಯಾಂಡನ್ನು ಮಾಡಿ 5 ವರ್ಷ ಆಯಿತು ಸರ್. ಅದೇ ಸ್ಟ್ಯಾಂಡನ್ನು ಪ್ರತಿ ವರ್ಷ ಬಳಸ್ತಾರೆ, ಅವರೇ ತಂದು ಕೊಡ್ತಾರೆ. ಅದನ್ನ 3 ದಿನ ಆದಮೇಲೆ ತೆಗೆದು ಬಿಡ್ತಾರೆ, ತೆಗೆದು ಹಾಗೆ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ನಮಗೆ ಗಣಪತಿ ಮಾಡುವಾಗ ತಂದು ಕೊಡ್ತಾರೆ, ಮತ್ತೆ ಅದನ್ನೇ ಬಳಸ್ತೀವಿ. ಇದು 6ನೇ ವರ್ಷ ಸರ್ ಇದನ್ನು ಮಾಡ್ತಾ ಇರೋದು, ಇದೇ ಸ್ಟ್ಯಾಂಡ್ ಮೇಲೆ 6ನೇ ವರ್ಷ ಮಾಡ್ತೀವಿ. ಸೊ ಟೋಟಲಿ ರಿಮೂವೇಬಲ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ಸ್ ಹೋಗೋದಿಲ್ಲ. ಆಮೇಲೆ ನಾವು ಈ ಪರ್ಲ್ ಆಗಲಿ ಅದನ್ನು ಬಳಸೋದಿಲ್ಲ, ವಿಷಕಾರಿ ವಸ್ತುಗಳನ್ನ ಯಾವುದನ್ನು ಬಳಸೋದಿಲ್ಲ. ಅಲ್ಲ, ಈಗ ಇಷ್ಟು ದೊಡ್ಡ ಮೂರ್ತಿಗಳನ್ನು ಮಾಡಬೇಕಿದ್ರೆ ಮಣ್ಣು ತರೋದು, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ ಎಲ್ಲ ಏನಿರ್ತದೆ ಅದನ್ನೆಲ್ಲ ತರೋದು ಸವಾಲು. ಅದು ಹೇಗೆ, ಅದನ್ನೆಲ್ಲ ಹೇಗೆ ಮಾಡ್ತೀರಿ? ಶಿಗ್ಗಾಂವದಿಂದಲೇ ತರ್ತೇನೆ ಸರ್. ಶಿಗ್ಗಾಂವ ಹತ್ರ ದೇವಗಿರಿ ಕೆರೆಯಲ್ಲಿ ತೆಗಿತೇನೆ. ಅದು ಲಾಸ್ಟ್ ಎಲ್ಲಿ ಡ್ರೈ ಆಗಿರ್ತದೋ, ನೀರೆಲ್ಲ ಡ್ರೈ ಆಗಿರ್ತದೋ ಅಲ್ಲಿದು ಒಂದು ಲೇಯರ್ ಮಾತ್ರ ತೆಗಿತೇನೆ. ಅಲ್ಲಿಂದ ತಂದು ಬೇಸಿಗೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೋಬೇಕು. ಅದನ್ನು ಒಂದು ಮಳೆ ಬಿತ್ತು ಅಂದರೆ ನಮಗೆ ಮಣ್ಣು ಸಿಗೋದು. ಸೊ ಅಲ್ಲಿ ಮುಂಚೆನೇ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ತೆಗೆದು ಬಿಡ್ತಾರೆ, ಅಲ್ಲಿ ತಗೊಂಬಂದು ಸ್ಟೋರ್ ಮಾಡಿರ್ತಾರೆ. ಇದಕ್ಕೆ ಮಣ್ಣು ಕೂಡ ಕಡಿಮೆ ಸಾಕು, ತುಂಬ ಕಡಿಮೆ ಮಣ್ಣಲ್ಲಿ ಬರ್ತದೆ. ಇದು ಒಂದು ಅಂದಾಜು ಒಂದು 4-5 ಬುಟ್ಟಿ ಮಣ್ಣೊಳಗೆ ಮುಗೀತು, ಇಷ್ಟು ದೊಡ್ಡ ಸ್ಟ್ಯಾಚುನೂ ಮುಗೀತು. ಅಲ್ಲ, ಈಗ ಪ್ರತಿ ವರ್ಷ ಮಣ್ಣು ತರಲಿಕ್ಕೆ ನೀವು ಆ ಥರ ಪ್ಲ್ಯಾನ್ ಮಾಡಿಕೊಂಡು? ಪ್ರತಿ ವರ್ಷ ಪ್ಲ್ಯಾನ್ ಮಾಡಿ ಅಂದರೆ ಇದನ್ನು ಈ ಮೂರ್ತಿಗಳನ್ನು ಮಾಡೋದಂತಂದರೆ ಬಹುಶಃ 1 ತಿಂಗಳು ವರ್ಷಗಟ್ಟಲೆ ತಯಾರಿ ಮಾಡಿ. ಹೌದು, ತಯಾರಿ ಮಣ್ಣನ್ನೆಲ್ಲ ಇಟ್ಕೊಂಡು ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ದೃಷ್ಟಿಯಿಂದ ತಯಾರಿ ಇರಬೇಕು. ಈಗ ನಾವು ಗಣೇಶ ಹೊತ್ತು ಈಗ ಸೆಪ್ಟೆಂಬರ್ಗಿದೆ ಅಂತಂದು ನಾವು ಅದನ್ನ ಮೈ ಮರಿಲಿಕ್ಕೆ ತರೋದೇ ಇಲ್ಲ. ನಮಗೀಗ ಮಣ್ಣು ತರೋದು ನಾನು ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕೆಲ್ಲ ತರಬೇಕಾಗ್ತದೆ, ಅವಾಗಲೇ ತಂದು ಸ್ಟೋರ್ ಮಾಡಿರ್ತದೆ. ಈಗ ನೀವು ತಂದು ಮಣ್ಣಲ್ಲಿ ಈ ಮೂರ್ತಿ ಮಾಡೋದಲ್ಲದೆ ಮತ್ತೆ ಬೇರೆ ಏನು ಬಳಕೆ ಬರುತ್ತದು? ಇಲ್ಲ, ಮೂರ್ತಿಗಳಿಗೆ ಮಾತ್ರ ಅಂದರೆ ಇಮ್ಮಿಡಿಯೇಟ್ ಕರಗುತ್ತೆ, ಅದು ಭಾಳ ಫಾಸ್ಟಾಗಿ ಕರಗುತ್ತೆ. ಒಂದು 3 ಡೇಸಲ್ಲಿ 4 ಡೇಸಲ್ಲಿ ಕರ್ ಮತ್ತೆ ನೀರಿನಿಂದ ಭೂಮಿ ಹೋಗ್ಬಿಡುತ್ತೆ. ಹೌದು ಹೌದು ಹೌದು, ಅದು ತುಂಬ ಕಡಿಮೆ ಮಣ್ಣು ಬಳಸ್ತೀವಿ. ಮತ್ತೆ ರಾ ಮೆಟೀರಿಯಲ್ಸಲ್ಲಿ ಬೆಳೆ ಹುಲ್ಲು ಮತ್ತು ಕತ್ತ ಮಣ್ಣು, ಮತ್ತೇನು ಬಳಸ್ತೀರಿ ಅದು ಬಿಟ್ಟು? ಭತ್ತದ ಹೊಟ್ಟು. ಹಾಂ, ಭತ್ತದ ಹೊಟ್ಟು. ಅದನ್ನು ಬಳಸೋದ್ರಿಂದ ವೇಟ್ ಸಹಿತ ಕಡಿಮೆ ಆಗುತ್ತೆ, ವೇಟ್ ಕಡಿಮೆ ಆಗುತ್ತೆ, ತುಂಬ ವೇಟ್ ಕಡಿಮೆ ಆಗುತ್ತೆ. ಮತ್ತು ಭತ್ತದ ಹೊಟ್ಟಲ್ಲಿರೋ ಈ ಪೌಡ್ರ್ ಅಂಶ ಇರ್ತದೆ, ಅಂದರೆ ಇದು ಏನು ತೌಡಿ ಟೈಪ್ ಇರ್ತದಲ್ಲ, ಅದು ಗಮ್ಮಿಂಗ್ ಚೆನ್ನಾಗಾಗ್ತದೆ ಮಣ್ಣು ಜೊತೆ ಮಿಕ್ಸ್ ಆದಾಗ, ಅಂಟಾಗಿ ಬರ್ತದೆ, ತುಂಬ ಅಂಟಾಗಿ ಬರ್ತದೆ. ಸಮಾಜಕ್ಕೆ FB ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.